ಸಂಗೀತ ಪಿತಾಮಹ ಎನಿಸಿಕೊಂಡವರು ಪುರಂದರದಾಸರು. ಕೋಟ್ಯಾಧೀಶ್ವರಾಗಿದ್ದು ತಮ್ಮ ಸಂಪತ್ತನ್ನೆಲ್ಲ ತ್ಯಜಿಸಿ ಭಗವದ್ಭಕ್ತರಾಗಿ ಹಾಡುತ್ತಾ ಮೋಕ್ಷ ಪಡೆದಂತಹ ಮಹನೀಯರು. ಪುರಂದರದಾಸರ ತಂದೆ ವರದಪ್ಪ ನಾಯಕ ಹಾಗೂ ತಾಯಿ ಲಕ್ಷ್ಮಕ್ಕ. ಇವರದು ಚಿನಿವಾರ ವೃತ್ತಿ. ಅರಗ ಪ್ರಾಂತ್ಯವೇ ದಾಸಶ್ರೇಷ್ಠ ಪುರಂದರದಾಸರ ಹುಟ್ಟೂರು. ಅವರು ಕ್ರಿಸ್ತಶಕ 1484ರಲ್ಲಿ ಜನಿಸಿದರು. ಅವರಿಗೆ ಶ್ರೀನಿವಾಸ ನಾಯಕನೆಂಬ ಹೆಸರು. ಬಾಲ್ಯದಲ್ಲೇ ಸಂಸ್ಕೃತ, ಕನ್ನಡ, ಸಂಗೀತ, ವ್ಯಾಕರಣ, ಪುರಾಣ, ಉಪನಿಷತ್ತುಗಳಲ್ಲಿ ಪಾರಂಗತರಾಗಿದ್ದರು. ಅವರಿಗೆ 16 ವರ್ಷ ತುಂಬುತ್ತಲೇ ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹವಾಯಿತು. ಹಲವು ವರ್ಷಗಳ ಕಳೆದ ನಂತರ ತಂದೆಯವರು ಗದ್ದಿಸಲು ಶ್ರೀನಿವಾಸ ನಾಯಕರು ಚಿನಿವಾರ ವೃತ್ತಿಯನ್ನು ಮುಂದುವರಿಸಿದರು. ತಮ್ಮ ಗಳಿಕೆಯಿಂದ ನವಕೋಟಿ ನಾರಾಯಣನೆಂಬ ಬಿರುದನ್ನು ಕೃಷ್ಣದೇವರಾಯನಿಂದ ಪಡೆದರು. ಸಂಪತ್ತಿನ ವ್ಯಾಮೋಹ ಹೆಚ್ಚಾಯಿತು. ಶತಕೋಟಿ ನಾರಾಯಣನೆನಿಸಲು ದುಡಿಯಲಾರಂಭಿಸಿದರು. ನಾಯಕರ ಮಧ್ಯ ವಯಸ್ಸಿನಲ್ಲಿ ನಡೆದ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿತು. ಸ್ವಾಮಿ, ನೀವು ಸಾಕಷ್ಟು ಹಣವನ್ನು ಗಳಿಸಿ ನವಕೋಟಿ ನಾರಾಯಣ ಎಂದು ಎನಿಸಿಕೊಂಡಿದ್ದು ಆಯಿತು. ಇನ್ನಾದರೂ ಏನು ಸರಸ್ವತಿ? ಇನ್ನಾದರೂ ದಾನ, ಧರ್ಮ, ದೇವರ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಬಹುದಲ್ಲವೇ? ಏನು ದಾನವೇ? ಭಗವಂತನ ಸಹಿತನಾಗಿ ಎಲ್ಲರೂ ನಮಸ್ಕರಿಸಿ ಬೆಲೆ ಕೊಡುತ್ತಾರೆ ಸರಸ್ವತಿ. ವಿಠಲ ವಿಠಲ ವಿಠಲನಂತೆ ವಿಠಲ. ಆ ವಿಠಲ ಬಂದರೆ ಅಂಗಡಿಗೆ ಕಳುಹಿಸಿಕೊಡು. ಸ್ವಾಮಿ ನಮಸ್ಕಾರ. ಹೇಳಿ ಸ್ವಾಮಿ. ನಾನೊಬ್ಬ ಬಡ ಬ್ರಾಹ್ಮಣ, ನನ್ನ ಮಗನ ಉಪನಯನ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಲೇಬೇಕು. ನಮಗೆ ದಾನ ಕೊಟ್ಟು ಅಭ್ಯಾಸವಿಲ್ಲ ಸ್ವಾಮಿ. ಹೋಗಿ, ಬೇರೆ ಎಲ್ಲಾದರೂ ಪ್ರಯತ್ನಿಸಿ. ಅಮ್ಮ. ಯಾರು, ಯಾರದು? ನಾನೊಬ್ಬ ಬಡ ಬ್ರಾಹ್ಮಣ. ಬ್ರಾಹ್ಮಣವರೇ, ನಮಸ್ಕರಿಸಿ. ನನ್ನ ಮಗನ ಉಪನಯನ ಮಾಡಬೇಕಾಗಿದೆ, ನೀವು ಏನಾದರೂ ಸಹಾಯ ಮಾಡು. ನನದಾಗಿ ನನ್ನ ಬಳಿ ಏನೂ ಇಲ್ಲ. ದಾನ ಧರ್ಮ ನನ್ನ ಹಣೆಯಲ್ಲಿ ಬರದಿಲ್ಲ ಸ್ವಾಮಿ. ನೀನು ಭಾಗ್ಯಲಕ್ಷ್ಮಿ, ನಿನ್ನನ್ನು ಬಿಟ್ಟರೆ ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ತವರು ಮನೆಯಿಂದ ತಂದ. ಇದೋ ಸ್ವಾಮಿ ಈ ಮೂಕುತಿಯನ್ನು ತಗೊಳ್ಳಿ. ಇಲ್ಲಿಂದ ಬೇಗ ಹೊರಟು ಹೋಗಿ ಸ್ವಾಮಿ. ಸೌಭಾಗ್ಯವತಿ ಭವ. ಸ್ವಾಮಿ, ನಿಮಗೆ ಒಮ್ಮೆ ಹೇಳಿದರೆ ತಿಳಿಯುವುದಿಲ್ಲವೇ ಸ್ವಾಮಿ? ಹೋಗಿ, ಆ ನಿಮ್ಮ ವಿಠಲನನ್ನೇ ಕೇಳಿ ಹೋಗಿ. ತಾಳ್ಮೆ ಸ್ವಾಮಿ, ಈ ಬಾರಿ ನಾನು ಬರೀ ಗೈಯಲ್ಲಿ ಬಂದಿಲ್ಲ. ನನ್ನಲ್ಲಿರುವ ವಸ್ತು ಒಂದು ಗಿರವಿಯುಟ್ಟುಕೊಂಡು ಹಣ ಕೊಡುವಿರಂತೆ. ಈಗಷ್ಟೇ ಬಂದು ಭಿಕ್ಷೆ ಕೇಳುತ್ತಿದ್ದೆ, ಈಗಾಗಲೇ ಬಂದು ಗಿರವಿ ಎನ್ನುತ್ತಿರುವೆಯಲ್ಲ, ಕಳ್ಳತನ ಮಾಡಿರುವೆ ಏನೋ? ಇದೊಂದು ಸಾಧ್ವಿಯ ಬೆಲೆ ಬಾಳುವ ನವರತ್ನದ ಮುಗುತ್ತಿ. ಇದನ್ನೊಂದು ಇಟ್ಟುಕೊಂಡು ನನ್ನ ಮಗನ ಉಪನಯನಕ್ಕಾಗಿ ಬೇಕಾಗಿರುವ ವರಹಗಳನ್ನು ಕೊಡಿ ಸ್ವಾಮಿ. ಇದು ಸರಸ್ವತಿಯ ಮೂಗುತಿಯ ಹಾಗಿದೆಯಲ್ಲ, ಇದು ಅವಳದ್ದೇ. ಇವಳ ಧಾರಾಳತನ ಏಕೋ ಹೆಚ್ಚಾಯಿತು. ಇಂದು ಅವಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಆ ವಿಠಲನೇ ಅವಳನ್ನು ಕಾಪಾಡಬೇಕು. ಸರಸ್ವತಿ, ಸರಸ್ವತಿ! ರೀ, ಏನಾಯಿತು? ಏನೀ ದಾವಂತ? ನಿನ್ನ ಮೂಗುತಿಯಲ್ಲಿ ಅದು ಅದು ಅಮ್ಮ ಬ್ರಾಹ್ಮಣ ದೇವರ ಮನೆಯಲ್ಲಿ. ಬೇಗ ತೆಗೆದುಕೊಂಡು ಬಾ. ಪರಮಾತ್ಮ, ಇದೇನು ಪರೀಕ್ಷೆ? ನಾನೇನು ಮಾಡಲಿ? ಮೂಕುತಿಯನ್ನು ಹೇಗೆ ತರಲಿ? ಈಗ ಮೃತ್ಯು ಒಂದೇ ದಾರಿ. ವಿಠಲ, ಕಾಪಾಡು ತಂದೆ. ಇದೇನಿದು? ಇದೆಂತ ಆಶ್ಚರ್ಯ! ಮೂಕುತಿ ಇಲ್ಲಿದೆ. ವಿಠಲ ಸ್ವಾಮಿ, ಮೂಕುತಿ ಇಲ್ಲಿದೆ. ಅನುಮಾನವೇ ಇಲ್ಲ. ಆ ಬ್ರಾಹ್ಮಣ ಇಂದು ನನಗೆ ಅಂಗಡಿಯಲ್ಲಿ ತಂದ ಮೂಗುತಿಯೂ ಇದೆ ಸರಸ್ವತಿ. ಹೌದು ಸ್ವಾಮಿ, ನಾನೊಬ್ಬ ಬ್ರಾಹ್ಮಣನಿಗೆ ಇದು ದಾನವಾಗಿ ಕೊಟ್ಟಿದ್ದೆ. ಹಾಗೆಂದರೆ ಆ ವಿಠಲನೇ ಆ ಬ್ರಾಹ್ಮಣನ ವೇಷನಾಗಿ ಬಂದು
ನನಗೆ ಬುದ್ಧಿ ಕಲಿಸಲೆಂದು ಬಂದಿದ್ದಾನೆ ಸರಸ್ವತಿ ಹೌದು ಸ್ವಾಮಿ ಇದೆಲ್ಲ ವಿಠಲನ ಪವಾಡವೇ ಸರಿ ವಿಠಲ 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 ಹೀಗೆ ತಮ್ಮೆಲ್ಲ ಸಂಪತ್ತನ್ನು ಕ್ಷಣಾರ್ಧದಲ್ಲಿ ಕೃಷ್ಣಾರ್ಪಣ ಮಾಡಿದ ಶ್ರೀನಿವಾಸ ನಾಯಕರು ಗುರು ವ್ಯಾಸ ತೀರ್ಥರ ಆಜ್ಞೆಯಂತೆ ಮಧ್ವಮತ ದೀಕ್ಷೆ ಸ್ವೀಕರಿಸಿ ಪುರಂದರ ದಾಸರೆಂದು ನಾಮಾಂಕಿತರಾಗಿ ಸಂಗೀತ ಹಾಗೂ ಸಾಮಾಜಿಕ ಪರಿವರ್ತನೆಗೆ ನಾಂದಿ ಹಾಡಿದರು ಹರಿನಾಮ ಸಂಕೀರ್ತನೆ ಮಾಡುತ್ತಾ ಭಿಕ್ಷೆ ಬೇಡುವುದು ಅವರ ವೃತ್ತಿಯಾಯಿತು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಶಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ತಾಯಿ ಏನಾದರೂ ಕೊಡಿ ಇಕ್ಕಲಾರೆ ಕೈ ಎಂಜಿಲು ಇಕ್ಕಲಾರೆ ಕೈ ಎಂಜಿಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋದಾಸಯ್ಯ ಹೋಗೋದಾಸಯ್ಯ ಇಕ್ಕಲಾರೆ ಕೈ ಎಂಜಿಲು ಮನೆಯ ಸಾರಿಸುತ್ತೇನೆ ಮಡಕೆ ತೊಳೆಯುತ್ತೇನೆ ತನಯರು ಅಳುತ್ತಾರೆ ನಿನಗೇನು ಕಾಟವು ಕ್ಷಣವೊತ್ತು ನಿಲ್ಲದೆ ಹೋಗೋದಾಸಯ್ಯ ಹೋಗೋದಾಸಯ್ಯ ಇಕ್ಕಲಾರೆ ಕೈ ಎಂಜಿಲು ಇಕ್ಕಲಾರದ ಕೈ ಎಂಜಿಲು ಇಕ್ಕಲಾರದ ಕೈ ಎಂಜಿಲು ವಿಠಲ ಇದು ಏನಪ್ಪ ನಿನ್ನ ಲೀಲೆ ಕೈಯಲ್ಲಿ ಹಣವಿದ್ದಾಗ ನಾನು ದಾನ ಕೊಡಲಿಲ್ಲ ಅದರ ಪರಿಣಾಮವಾಗಿ ಇಂದು ನನಗೆ ಯಾರೂ ಭಿಕ್ಷ ಕೊಡುತ್ತಿಲ್ಲ ಇದೆಲ್ಲ ಅವನ ಪರೀಕ್ಷೆ ಸ್ವಾಮಿ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಸ್ವಾಮಿ ಮಡಿಯಿಂದ ಮಾಡಿದ ಪೂಜೆ ಎಷ್ಟೇ ಪೂಜೆ ತಾಯಿ ಮಡಿ ಯಾವುದೆಂದು ಗೊತ್ತಾ ನಿಮಗೆ ಮಡಿ 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 ಎಂದು ಅಡಿಗಡಿ ಹಾರುವೆ ಮಡಿ ಮಾಡುವೆ ಬಗೆ ಬೇರುಂಟು ಒಡವಿ ಪಾಲಕನ ಪಾದ ಧ್ಯಾನವನು ಬಿಡದೆ ಮಾಡುವುದು ಅದು ಮಡಿಯೂ ಬಟ್ಟೆಯೇ ನೀರೊಳಗತ್ತಿ ಒಣಗಿಸಿ ಉಂಡುಕೊಂಡರೆ ಅದು ಮಡಿಯಲ್ಲ ಹೊಟ್ಟೆ ಒಳಗಿನ ಕಾಮ ಕ್ರೋಧ ಮದ ಮತ್ಸರ ಬಿಟ್ಟು ನಡೆದರೆ ಅದು ಮಡಿಯೋ ಸ್ವಾಮಿ ಈಗ ಮಡಿ ಅಂದ್ರೆ ಏನು ಅಂತ ನನಗೆ ಅರ್ಥವಾಗಿತ್ತು ಸ್ವಾಮಿ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಆ ಯಾರ ತಾಯಿ ನೀವು ಬಹಳ ಚೆನ್ನಾಗಿ ಹಾಡುತ್ತಿದ್ದೀರಲ್ಲ ನಾನು ಲಕ್ಷ್ಮೀಬಾಯಿ 40 ವರ್ಷಗಳಿಂದ ರಾಗ ತಾಳ ಸ್ವರಗಳನ್ನು ಅರಿದು ಕುಡಿದು ಬಿಟ್ಟಿದ್ದೇನೆ ನಾನು ಆಲಾಪ ಮಾಡಿದರೆ ದೊಡ್ಡ ದೊಡ್ಡ ವಿದ್ವಾಂಸರೇ ನಡುಗಿ ಹೋಗುತ್ತಾರೆ ಹಾಗಾಗಿಯೇ ನಾನು ಆಸ್ಥಾನ ಗಾಯಕಿ ನೀವು ನನ್ನನ್ನೇ ಕೆಣಕುತ್ತೀರಿಯೇ ಕೇಳನೋ ಹರಿ ತಾಳನೋ ತಾಳ ಮೇಳಗಲಿದು ಪ್ರೇಮವಿಲ್ಲದೆ ಗಾನ ಕೇಳನು ಹರಿ ತಾಳನು ನಾನಾ ಬಗೆಯ ರಾಗಭಾವ ತಿಳಿದು ಸ್ವರಜ್ಞಾನ ಮನೋಧರ್ಮ ಜಾತಿಗಲಿತು ದಾನವಾರಿಯ ದಿವ್ಯ ನಾಮರಕಿತವಾದ ಹೀನ ಸಂಗೀತ
ಸಾಹಿತ್ಯಕ್ಕೆ ಮನ ಬಿಟ್ಟು ಕೇಳನೋ ಹರಿ ತಾಳನೋ ಹರಿ ತಾಳನೋ ಆಹಾ ಕ್ಷಮಿಸಿ ಸ್ವಾಮಿ ನಿಮ್ಮ ಸಂಗೀತ ಪಾಂಡಿತ್ಯಕ್ಕೆ ನಾನು ತಲೆಬಾಗುತ್ತೇನೆ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಹೀಗೆ ಪುರಂದರದಾಸರು ವಿಠಲನ ಸ್ಮರಣೆ ಮಾಡುತ್ತಾ ಭಕ್ತಿ ಸಂಗೀತ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಹಾಗೆ 435,000 ಕೀರ್ತನೆಗಳನ್ನು ರಚಿಸಿ ಅವರ ಜೀವನವನ್ನು ಹರಿಸ್ಮರಣೆಗೆ ಮೀಸಲಾಗಿಟ್ಟರು ಮಧುಕರ ವೃತ್ತಿ ಎನ್ನದು ಅದು ಬಲು ಚನ್ನದು ಪದುಮನಾಭನ ಪಾದ ಪದುಮ ಮಧು ಪವೆಂಬ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದಿಂಬಕ್ತಿಯಿಂದಾನಂದ ಪಡುವಂತ ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದೋ